ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಕ್ರಿಯೇಷನ್ಸ್. ಇದು ಅಕ್ಕಿದ ಚೀಲ. ಇದು ಇದನ್ನ ಈ ತರ ಕಟ್ ಮಾಡ್ಕೊಂಡಿದ್ದೀನಿ. ಕೆಳಗೆ ಎರಡು ಲೇಯರ್ ಬಟ್ಟೆನ ಇಟ್ಕೊಂಡಿದ್ದೀನಿ. ಇದು ಈ ತರ ಉದ್ದದಲ್ಲಿ 30 inch ಇದೆ. 29 inch ತಗೊಂಡಿದ್ದೀನಿ. ಇದು 24 inch ತಗೊಂಡಿದ್ದೀನಿ. ಇದು 29, ಇದು 24 ತಗೊಂಡಿದ್ದೀನಿ. ಇಲ್ಲಿ 7 inch 7 inch ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಹೆಂಗೆ ಮಾಡಬೇಕು ಅಂದರೆ ಈ ಥರ ಮಡಿಸ್ಕೊಂಡು ಇಲ್ಲಿ 7 inch ಗುರುತು ಹಾಕಿ ಕಟ್ ಮಾಡ್ಕೋಬೇಕು. ಈಗ ಇದನ್ನು ಡಬಲ್ ಲೇಯರ್ ಬಟ್ಟೆ ಇಟ್ಕೊಂಡಿದ್ದೀನಿ. ಇದು ಇದನ್ನು 5 inch ತನಕ ಇಟ್ಟು ಇಲ್ಲಿ ಕಟ್ ಮಾಡಿಕೊಂಡು ಈ 5 inch ಇದರ ಮೇಲೂ ಸೇರಿಸಿ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಇದು ಒಂದು ಕಡೆ ಮಾತ್ರ ಸ್ವಲ್ಪ ಬಿಟ್ಕೊಂಡಿರ್ತೀನಿ, ಊಟ ಮಾಡಕ್ ಬೇಕಾಗತ್ತೆ ಅಂತ. ಡಬಲ್ ಲೇಯರ್ ಇದೆ ಫ್ರೆಂಡ್ಸ್. ಇದು ಪಿನ್ ಹಾಕೊಂಡು ಸ್ಟಿಚ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಈಗ ನಾನು ಇದನ್ನ ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಪಿನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಜಾಗ ಬಿಟ್ಕೊಂಡಿದ್ನಲ್ಲ, ಇದರಿಂದ ಸೀದಾ ಮಾಡ್ತಾ ಹೋಗ್ತೀನಿ. ಎರಡು ಲೇಯರ್ ಕಾಟನ್ ಬಟ್ಟೆ ಇತ್ತಲ್ಲ, ಅದರಿಂದ ಹಿಂಗೆ ತೆಗಿತಾ ಹೋಗ್ತೀನಿ. ಆಗಿದೆ. ಈಗ ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕೊಂಡ್ಬರ್ತೀನಿ. ಸ್ಟಿಫ್ ಆಗಿ ಕುತ್ಕೊಳ್ಳೋಕ್ಕಾಗಿ ಎಲ್ಲ ಕಡೆಯಿಂದ ಸ್ಟಿಚ್ ಹಾಕಬೇಕು. ಈ ಕಡೆ ಈ ಕಡೆ ಎರಡು ಕಡೆ ಸೇಮ್ ಬಟ್ಟೆ ಬಂದಿದೆ. ಈಗ ಈ ಅಂಚನ್ನೆಲ್ಲ ಸ್ಟಿಚ್ ಮಾಡ್ಕೋತೀನಿ. ಈಗ ಇದು ಈ ಮೂಲೆನ ಈ ಮೂಲೆಗೆ ಸೇರಿಸ್ತೀನಿ ಹೀಗೆ. ಆಮೇಲೆ ಈ ಮೂಲೆಯನ್ನು ಈ ಮೂಲೆಗೆ ಸೇರಿಸ್ಬೇಕು. ಇದೇ ಥರ 4 ಕಡೆನೂ ಸೇರಿಸ್ಕೊಂಡು ಬರ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಈಗ ಇದಕ್ಕೆ ಇಲ್ಲೂ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದು ಸ್ಟಿಫಾಗಿ ಕುತ್ಕೋಬೇಕು ಅಂತ ಈ 4 ದಿಕ್ಕಲ್ಲೂ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಹೀಗೆ ಈ ಥರ ಇಟ್ಕೊಂಡು ಇಲ್ಲಿ ಸ್ಟಿಚ್ ಹಾಕಿದ್ದೀನಿ. ಈಗ ಇಲ್ಲಿ ಮೇಲ್ಗಡೆ ಇದಕ್ಕೆ ಲೇಸ್ ಹಾಕ್ತಾ ಇದ್ದೀನಿ. ಈ ಥರದ ಲೇಸ್ ತಗೊಂಡು ಇಲ್ಲಿಂದ ಇಲ್ಲಿಗೆ ಲೇಸನ್ನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ, ಚೆನ್ನಾಗಿ ಕಾಣುತ್ತೆ ಅಂತ. ಇದೀಗ ಲೇಸ್ ಹಚ್ಚಿ ಮುಗಿಸಿದ್ದೀನಿ ಫ್ರೆಂಡ್ಸ್. ಇದರಲ್ಲೀಗ ಜೋಡಿಸಿ ತೋರಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಇದೆಲ್ಲ ಆರ್ಗನೈಸರ್ಸು, ಚೆನ್ನಾಗಾಗತ್ತೆ ಮಾಡೋಕ್ಕೆ, ಇಟ್ಕೊಳ್ಳೋಕ್ಕೆ ಆರಾಮಾಗಿ ತೆಕ್ಕೋಬೋದು. ಶರ್ಟ್ಗಳು, ಟೀಶರ್ಟ್ಗಳು, ಪ್ಯಾಂಟ್ಗಳು ಎಲ್ಲ ಇಟ್ಕೊಳ್ಳೋಕ್ಕೆ ಚೆನ್ನಾಗಾಗತ್ತೆ. ಸೀರೆ ಕೂಡ ಇಡ್ಬೋದು ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆರಾಮಾಗಿ ತೆಕ್ಕೊಂಡು ಈ ಥರ ಎಲ್ಲ ಕಿತ್ತೋಗಲ್ಲ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಥರದ್ದು ಹಳೆ ಬಟ್ಟೆಯಿಂದ ಕೂಡ ಮಾಡ್ಕೋಬೋದು, ನೀವು ಮಾಡಿ ನೋಡಿ. ಇರಲಿಲ್ಲ ಅಂದರೆ, ನಿಮಗೆ ಮಷಿನ್ ಇರಲಿಲ್ಲ ಅಂದರೆ ಗಮ್ ಮಾಡಿ ಅಂಟಿಸ್ಕೋಬೋದು ಫ್ರೆಂಡ್ಸ್. ಬೈ ಬಾಯ್.